ವಿದ್ಯಾರ್ಥಿಗಳೇ, ಇವತ್ತು ಅಧ್ಯಾಯ ಎರಡು ಪ್ರಪಂಚದ ಜನಸಂಖ್ಯೆಯನ್ನು ಕುರಿತು ತಿಳಿದುಕೊಳ್ಳೋಣ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ನೈಸರ್ಗಿಕ ಸಂಪನ್ಮೂಲವನ್ನು ಮಾತ್ರ ಅವಲಂಬಿಸಿರದೆ ಆ ಪ್ರದೇಶದ ಮಾನವ ಸಂಪನ್ಮೂಲದ ಗಾತ್ರ ಹಾಗೂ ಗುಣಮಟ್ಟವನ್ನು ಸಹ ಅವಲಂಬಿಸಿರುತ್ತಾರೆ. ಹೀಗಾಗಿ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ನೈಸರ್ಗಿಕ ಸಂಪನ್ಮೂಲದಷ್ಟೇ ಮಾನವ ಸಂಪನ್ಮೂಲ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಭೂಮಿಯ ಮೇಲೆ ಜೀವಂತವಾಗಿರುವ ಒಟ್ಟು ಜನರ ಸಂಖ್ಯೆಯನ್ನು ಪ್ರಪಂಚದ ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ಜನಸಂಖ್ಯಾ ಭೂಗೋಳ ಶಾಸ್ತ್ರ ಎಂದರೆ ಜನಸಂಖ್ಯೆಯ ಬೆಳವಣಿಗೆ, ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರೆ ಮಾನವ ಸಂಬಂಧಿತ ಅಂಶಗಳ ಅಧ್ಯಯನವನ್ನು ಜನಸಂಖ್ಯಾ ಭೂಗೋಳ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಜನಸಂಖ್ಯಾ ಭೂಗೋಳ ಶಾಸ್ತ್ರ ಪಾಪ್ಯುಲೇಷನ್ ಜಾಗ್ರಫಿ ಎನ್ನುವ ಗ್ರಂಥವನ್ನು GT 3 ರವರು ರಚಿಸಿದರು. ಈತನು ಜನಸಂಖ್ಯಾ ಅಧ್ಯಯನವನ್ನು ಮಾನವ ಭೂಗೋಳ ಶಾಸ್ತ್ರದ ಅಧ್ಯಯನದಲ್ಲಿ ಪ್ರಮುಖ ವಿಭಾಗವಾಗಿ ಪರಿಚಯಿಸಿದನು. ಹೀಗಾಗಿ ಈತನನ್ನು ಅಂದರೆ GT 3 ಜನಸಂಖ್ಯಾ ಭೂಗೋಳ ಶಾಸ್ತ್ರದ ಸಂಸ್ಥಾಪಕ ಎಂದು ಕರೆಯಲಾಗುತ್ತದೆ. ನಂತರ ಜನಸಂಖ್ಯಾಶಾಸ್ತ್ರ ಎಂದರೆ ಜನಸಂಖ್ಯೆಯ ಗಾತ್ರ, ಬೆಳವಣಿಗೆ, ಸಾಂದ್ರತೆ, ಹಂಚಿಕೆ ಮುಂತಾದ ಜನಸಂಖ್ಯೆಯ ಪ್ರಮುಖ ಲಕ್ಷಣಗಳ ವೈಜ್ಞಾನಿಕ ಅಧ್ಯಯನವನ್ನು ಜನಸಂಖ್ಯಾಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಜನಸಂಖ್ಯಾಶಾಸ್ತ್ರವನ್ನು ಆಂಗ್ಲ ಭಾಷೆಯಲ್ಲಿ ಡೆಮೊಗ್ರಫಿ DEMOGRAPHY ಎಂದು ಕರೆಯಲಾಗುತ್ತದೆ. ಇದನ್ನು ಗ್ರೀಕ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಡೆಮೋಸ್ DEMOS ಎಂದರೆ ಜನಸಂಖ್ಯೆ ಎಂದು ಅರ್ಥವನ್ನು ಕೊಡ್ತಾರೆ. ನಂತರ GRAPHY ಗ್ರಾಪಿ ಎಂದರೆ ವಿವರಣೆ ಎಂದು ಅರ್ಥವನ್ನು ಕೊಡ್ತಾರೆ. ನಂತರ ಜನಸಂಖ್ಯಾ ಬೆಳವಣಿಗೆ ಕುರಿತು ತಿಳಿದುಕೊಳ್ಳೋಣ. ಯಾವುದೇ ಒಂದು ಪ್ರದೇಶದಲ್ಲಿಯ ನಿರ್ದಿಷ್ಟ ಸಮಯದಲ್ಲಿ ಆಗುವ ಜನಸಂಖ್ಯೆಯ ಬದಲಾವಣೆಯನ್ನು ಜನಸಂಖ್ಯಾ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ನಂತರ ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ, ಒಂದು ಪ್ರದೇಶದಲ್ಲಿಯ ನಿರ್ದಿಷ್ಟ ಸಮಯದಲ್ಲಿ ಉಂಟಾಗುವ ಜನನ ಮತ್ತು ಮರಣಗಳ ನಡುವಿನ ಅಂತರವಾಗಿದೆ. ನಂತರ ನಿವ್ವಳ ಜನಸಂಖ್ಯಾ ಬೆಳವಣಿಗೆ ಎಂದರೆ ಜನನ ಮೈನಸ್ ಮರಣ ಪ್ಲಸ್ ಒಳ ವಲಸೆ ಮೈನಸ್ ಹೊರ ವಲಸೆ. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆ ಆಗುತ್ತದೆ ಎನ್ನುವುದನ್ನು ಕುರಿತು ತಿಳಿದುಕೊಳ್ಳೋಣ. ಧನ್ಯವಾದಗಳು.